ರೇವಣ್ಣ ವಿರುದ್ಧ ಏನು ಕಾನೂನು ಕ್ರಮ ಆಗಬೇಕು ಅದನ್ನು ಕೈಗೊಳ್ತಾರೆ. ನಾವು ಯಾರು ಅದರಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಯತೀಂದ್ರ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ದಾರೆ. ಇಂಟರ್ಪೋಲ್ಗೂ ಈಗಾಗಲೇ SIT ಸಹಕಾರ ಕೇಳಿದೆ. ಆದಷ್ಟು ಬೇಗ ಪ್ರಜ್ವಲ್ರನ್ನು ವಿಚಾರಣೆಗೆ ಒಳಪಡಿಸ್ತಾರೆ ಅಂತ ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಅವ್ರ ಮೇಲೆ ಕಿಡ್ನಾಪ್ ಕೇಸ್ ದಾಖಲೆ ಆಗಿತ್ತು ರೇವಣ್ಣ ಅವ್ರ ಮೇಲೆ. ಸಿಟ್ನವ್ರು 5 ಗಂಟೆ ವಿಚಾರಣೆಗೆ ಕರೆದಿದ್ರು, ಅವ್ರು ಬಂದಿರಲಿಲ್ಲ. ಆಂಟಿಸಿಪೇಟರ್ ಬೇಲ್ಗೆ ಅವರು ಅರ್ಜಿ ಹಾಕಿದ್ರು, ನಿರೀಕ್ಷಣಾ ಜಾಮೀನು ಅವರಿಗೆ ಸಿಕ್ಕಿಲ್ಲ, ಹಾಗಾಗಿ ಪೊಲೀಸರು ಈಗ ಅವ್ರನ್ನ ಬಂಧಿಸಿದ್ದಾರೆ. ಸೊ ಮುಂದೆ ಕಾನೂನು ಪ್ರಕಾರ ಅವರೇನು ಕ್ರಮಗಳನ್ನು ತೆಗೋಬೇಕು ಅದನ್ನು ತಗೋತಾರೆ. ನಾವ್ಯಾರು ಕೂಡ ಅದರೊಳಗೆ ಹಸ್ತಕ್ಷೇಪ ಮಾಡಲಿಲ್ಲ. ಈಗಾಗಲೇ ಅದಕ್ಕೆ ಅಂತ ಹೇಳಿ ವಿಶೇಷ ತನಿಖಾ ದಳದವರು ಬ್ಲೂ ಕಾರ್ನರ್ ನೋಟಿಸ್ನ ಕಳಿಸಿದ್ದಾರೆ. ಇಂಟರ್ಪೋಲ್ ಅವ್ರಿಗೂ ಕೂಡ ಸಹಕಾರ ಕೇಳಿದ್ದಾರೆ. ಸೊ ಖಂಡಿತ ಅವನು ಕೂಡ ಆದಷ್ಟು ಬೇಗ ವಿಚಾರಣೆಗೆ ಒಳಪಡಿಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.